नेक्स्ट क्वेश्चन नोडी फैंड द रैंक ऑफ द मैट्रिक्स 01 माइनस 3 माइनस 1 3011 3102 11 माइनस 20 इन यहाँ नोडी सोल्यूशन फस्ट एज ईक्वल टू अंत बी इतना एज ईक्वल टू 01 माइनस 3 माइनस 1 1011 3102 11 माइनस 20 ಈಗ ನೋಡಿ ಫಸ್ಟ್ ಎಲಿಮೆಂಟು ಜೀರೋ ಇರಬಾರ್ದು, ಒನ್ ಇದ್ದರೆ ಒಳ್ಳೆಯದು. ಈಗ ನೋಡಿ ಇಂಟರ್ಚೇಂಜ್ ಜೀರೋ ಮಾತ್ರ ಇರಬಾರ್ದು. ಈಗ ಎಕ್ಸಾಂಪಲ್ ಇಲ್ಲಿ ಒನ್ ಇಲ್ಲ, ಟೂ ತ್ರೀ ಫೋರ್ ಇದ್ದರೆ ಯಾವುದಾದ್ರೂ ರೋ ಮೇಲ್ಗಡೆ ತೊಗೊಳ್ಳಿ, ಆದರೆ ಇಲ್ಲಿ ಮಾತ್ರ ಜೀರೋ ಇರಬಾರ್ದು, ಒನ್ ಇದ್ದರೆ ಒಳ್ಳೆಯದು. ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ, ಆರ್ ಒನ್ ಇಂಟರ್ಚೇಂಜ್ ಟು ಆರ್ ಟು, ಇದೇನಾಗುತ್ತೆ ಎ ಈಕ್ವಲೆಂಟು ನೋಡಿ ಆರ್ ಟು ರೋ ಇದೆಯಲ್ಲ, ರೋ ಟು ಇಲ್ಲಿ ಬಂದ್ಬಿಡುತ್ತೆ, ರೋ ಒನ್ ಮೇಲ್ಗಡೆ ಹೋಗ್ಬಿಡುತ್ತೆ. 1011 01 ಮೈನಸ್ 3 ಮೈನಸ್ 1 ನೆಕ್ಸ್ಟ್ 3102 ಅಂಕೆ ಇರುತ್ತೆ. ನೆಕ್ಸ್ಟ್ 11 ಮೈನಸ್ 20 ಈಗ ಹೆಂಗೆ ಅಂದರೆ ಈಗ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಇದು ಒನ್ನು, ಇದು ರಫ್ ವರ್ಕ್ ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ ನೀವು, ಇದ್ರ ಕೆಳಗಡೆ ಜೀರೋ ಮಾಡಬೇಕು. ಇದು ಆಲ್ರೆಡಿ ಜೀರೋ ಇರೋದ್ರಿಂದ ಇದು ಜೀರೋ ಮಾಡಬೇಕು. ಇದನ್ನ ಜೀರೋ ಮಾಡೋದು ಯಾವ ಥರ, ಈಗ ನೋಡಿ ಇಲ್ಲಿ ಪ್ಲಸ್ 3 ಇದ್ದರೆ ನಾವು ಮೈನಸ್ 3 ಅಂತ ಬರ್ಕೋಬೇಕು, ಪ್ಲಸ್ 3 ಇದ್ದರೆ ಮೈನಸ್ 3 ಡಿವೈಡ್ ಬೈ 1. ಇಲ್ಲಿ ನೋಡಿ ಮೈನಸ್ 3 ಬೈ 1 ಅಂದರೆ ಕ್ಯಾಲ್ಸಿಯಂ ಮೈನಸ್ 3 ಬೈ 1 ಬರುತ್ತೆ. ಈಗ ನೋಡಿ ಈಗ ರೆಫ್ರೆನ್ಸ್ ಫಸ್ಟ್ ಬರೀರಿ, ರೆಫ್ರೆನ್ಸು ಯಾವರು ಆರ್ ಒನ್ನು, ಅರ್ಥ ಆಗ್ತಿದೆಯಾ? ಜೀರೋ ಮಾಡ್ತಿರೋದು 3, ಅಂದರೆ ಅದು ಯಾವ ರೂಲ್ ಇರೋದು, ಆರ್ 3, ಆ ಥ್ರೀನ ಕೆಳಗಡೆ ಬರ್ಬೇಕು. ಮೇಲ್ಗಡೆ ರೆಫ್ರೆನ್ಸ್ ಬರೀಬೇಕು, ರೆಫ್ರೆನ್ಸ್ ತೊಗೊಂಡಿದ್ದು ರೋ ಬರೀಬೇಕು, ಕೆಳಗಡೆ ಜೀರೋ ಮಾಡ್ತಿರೋದು ರೋ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ 1 ಇದ್ದರೆ ಮೈನಸ್ 1 ಬೈ 1, ಮೈನಸ್ 1 ಬೈ 1 ಅಂದರೆ ಮೈನಸ್ 1 ಬೈ 1 ಬರುತ್ತೆ. ಈಗ ಇದಕ್ಕೂ ರೆಫ್ರೆನ್ಸು ಆರ್ 1, ಅರ್ಥ ಆಗ್ತಿದೆಯಾ? ಇಲ್ಲಿ ಜೀರೋ ಮಾಡ್ತಿರೋದು 1, ಅದು ಯಾವ ರೋದು, ಆರ್ 4, ಆರ್ 4ನ ಕೆಳಗಡೆ ಬರಬೇಕು. ಈಗೇನು ಮಾಡಬೇಕು, ಆರ್ 3 ಯೂಸ್ ರೇಷ್ಟು, ಈ ಆಪ್ರೇಷನ್ನ ಫೈನ್ ಮಾಡೋಕ್ಕೆ ಪ್ರೊಸೀಜರ್ ಅಷ್ಟೇ. ಆರ್ 3 ಯೂಸ್ ರೆಷ್ಟು, ಇಲ್ಲಿ ನೋಡಿ 1 ಇಂಟು ಆರ್ 3 ಅಂದರೆ ಆರ್ 3 ಈ ಥರ ಮಾಡ್ಕೊಳ್ಳಿ, ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಮೈನಸ್ 3 ಆರ್ 1, ಇದರ ಫೋರ್ ಇದು ಆರ್ 4 ಯೂಸ್ ರೆಷ್ಟು ನೋಡಿ, 1 ಇಂಟು ಆರ್ 4 ಆರ್ 4 ಮೈನಸ್ ಆರ್ 1. ನೀವು ಇಲ್ಲಿ ಬ್ಲೂಲ್ಲಿ ಏನು ಬರೀತಾ ಇದ್ದೀನಿ ಅದು ಮಾತ್ರ ನೀವು ಎಕ್ಸಾಮಲ್ಲಿ ಬರೀಬೇಕು. ಇಲ್ಲೇನು ಬರೀಬೇಕು, ಆರ್ 3 ಯೂಸ್ ರೆಷ್ಟು ಆರ್ 3 ಮೈನಸ್ 3 ಆರ್ 1 ಆರ್ 4 ಗ್ಯೂಸ್ ರೆಷ್ಟು ಆರ್ 4 ಮೈನಸ್ ಆರ್ 1. ಇಲ್ಲಿ ಕ್ಯಾಲ್ಸಿಲಿ ನೀವು ಇಲ್ಲಿ ನೋಡಿ ಆರ್ 1 ರಿಪ್ಲೇಸ್ ಬೈ ಇಲ್ಲ, ಅದಕ್ಕೆ ಬರೀ ಎ, ಆರ್ 2 ರಿಪ್ಲೇಸ್ ಬೈ ಇಲ್ಲ ಅದಕ್ಕೆ ಬರೀ ಬಿ, ಆರ್ 3 ರಿಪ್ಲೇಸ್ ಬೈ ಇದೆ ಸಿ ಮೈನಸ್ 3 ಎ. ಇಲ್ಲಿ ನೋಡಿ ಆರ್ 3 ಬದಲು ಸಿ ಮೈನಸ್ 3 ಎ ಅಂತ ಬರ್ಕೋಬೇಕು. ಆರ್ 4 ರಿಪ್ಲೇಸ್ ಬೈ ಇದೆ, ಆರ್ 4 ಮೈನಸ್ ಆರ್ 1 ಆರ್ 4 ಬದಲು ಡಿ ಹಾಕ್ಕೊಳ್ಳಿ, ಆರ್ 1 ಬದಲು ಎ ಹಾಕ್ಕೊಳ್ಳಿ. ಆರ್ 1 ಬೈ ರೀ ಆರ್ 1 ರಿಪ್ಲೇಸ್ ಬೈ ಇಲ್ಲ ಅಂದರೆ ಬರೀ ಎ ಬರ್ಕೊಳ್ಳಿ, ಆರ್ 2 ರಿಪ್ಲೇಸ್ ಬೈ ಇಲ್ಲ ಅಂದರೆ ಬಿ ಬರ್ಕೊಳ್ಳಿ, ಆರ್ 3 ರಿಪ್ಲೇಸ್ ಬೈ ರೋ 3 ಮೈನಸ್ 3 ಆರ್ 1 ಅಂದರೆ ಸಿ ಮೈನಸ್ 3 ಎ, ಆರ್ 3 ಬದಲು ಸಿ ಹಾಕ್ಕೊಳ್ಳಿ ಮೈನಸ್ 3 ಎ ಹಾಕ್ಕೊಳ್ಳಿ. ಆರ್ 4 ರಿಪ್ಲೇಸ್ ಬೈ ಇಲ್ಲ ಅಂದರೆ ಅದು ಎ ಬಿ ಎ, ಈಗ ಆರ್ 1 ರಿಪ್ಲೇಸ್ ಬೈ ಇಲ್ಲ ಅಂದರೆ ಅದು ಆರ್ 1 ಅದಕ್ಕೆ ಎ ಬರುತ್ತೆ, ಆರ್ 2 ರಿಪ್ಲೇಸ್ ಬೈ ಇಲ್ಲ ಅಂದರೆ ಅದಕ್ಕೆ ಬಿ ಬರುತ್ತೆ. ಆರ್ 3 ರಿಪ್ಲೇಸ್ ಬೈ ಇದ್ದರೆ ಇಲ್ಲಿ ರೈಟಲ್ಲಿ ಏನಿರುತ್ತೆ, ಆರ್ 3 ಇಂಪ್ಲೇಸ್ ಅಂತ ಇದ್ದರೆ ಇಲ್ಲಿ ರೈಟಲ್ಲಿ ಏನಿರುತ್ತೆ ಅದು ಬರ್ಕೋಬೇಕು. ಆರ್ 1 ಇಂಪ್ಲೇಸ್ ಇಲ್ಲ ಅಂದರೆ ಎ, ಆರ್ 2 ಇಂಪ್ಲೇಸ್ ಇಲ್ಲ ಅಂದರೆ ಬಿ, ಆರ್ 3 ಇಂಪ್ಲೇಸ್ ಇದ್ದರೆ ಆರ್ 3 ರೈಟಲ್ಲಿ ಏನಿರುತ್ತೆ ಅದು ಬರೀಬೇಕು, ಅದರಲ್ಲಿ ಆರ್ 3 ಬದಲು ಸಿ ಹಾಕ್ಕೋಬೇಕು, ಆರ್ 1 ಬದಲು ಎ ಹಾಕ್ಕೋಬೇಕು. ನೆಕ್ಸ್ಟ್ ಆರ್ 4 ಇಂಪ್ಲೇಸ್ ಬೈ ಆರ್ 4 ಮೈನಸ್ 1, ಆರ್ 4 ಇಂಪ್ಲೇಸ್ ಬೈ ಅಂತ ಇದ್ದರೆ ಇಲ್ಲಿ ರೈಟಲ್ಲಿ ಏನಿದೆ ಅದು ಬರೀಬೇಕು, ಆರ್ 4 ಬದಲು ಡಿ ಹಾಕ್ಕೋಬೇಕು ಮೈನಸ್ ಆರ್ 1 ಬದಲು ಎ ಹಾಕ್ಕೋಬೇಕು. ಇದನ್ನ ಕ್ಯಾಲ್ಸಿಲ್ ಟೇಕ್ ಮಾಡ್ಕೊಳ್ಳಿ, ಇದು ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಆಲ್ಫಾ ಎ ಎ ಅಂದರೆ ಇಲ್ಲಿ ಇದೆ ನೋಡಿ, ಆಲ್ಫಾ ಇಂಟೆಗ್ರಲ್, ಆಮೇಲೆ ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್ ಸಿ ಮೈನಸ್ 3 ಎ, ಸಿ ಮೈನಸ್ 3 ಎ, ಆಲ್ಫಾ ಇಂಟೆಗ್ರಲ್ ಡಿ ಮೈನಸ್ ಡಿ ಮೈನಸ್ ಕ್ಯಾಲ್ಕುಲೇಟ್. ಈಗ ಎ ವ್ಯಾಲ್ಯೂ ನೋಡಿ, ಫಸ್ಟ್ ಕಾಲಮಿಂದ ಎ ವ್ಯಾಲ್ಯೂ ಈಸ್ 1,
बी वैल्यू इज 0, सी वैल्यू इज 3, डी वैल्यू इज 1. आंसर तो चलिएगा 1, ए इक्वल टू 1 0 0 0. मिले सेकेंड कॉलम 0 1 1 1 0 1 1 1. थर्ड कॉलम 1 3 0 2 1 3 3 3. नेक्स्ट ए 1 B -1 C 2 D 0. 1 -1 -1 -1. ಇದಾದ್ಮೇಲೆ ಏನು ಮಾಡಬೇಕು? ಈಗ ನೆಕ್ಸ್ಟು ಡಯಾಗ್ನಲ್ ಎಲಿಮೆಂಟ್ ಬಂದು ಇದು ಬರುತ್ತೆ 1. ಇದ್ರ ಕೆಳಗಡೆ 0 ಮಾಡಬೇಕು. ಇದನ್ನ ರೆಫರೆನ್ಸ್ ತಗೋಬೇಕು. ಇಲ್ಲಿ ನೋಡಿ, ಇದನ್ನ 0 ಮಾಡಬೇಕು. ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಪ್ಲಸ್ 1 ಇದ್ರೆ ಇಲ್ಲಿ -1/1. ಇಲ್ಲಿ -1/1 ಅಂದರೆ -1/1 ಆಗುತ್ತೆ. ಇಲ್ಲಿ ರೆಫರೆನ್ಸ್ ಇದೆಯಲ್ಲ, ಯಾವ್ದು ಓದು? R2. 0 ಮಾಡ್ತಿರೋದು R3ಗೆ. ಇಲ್ಲಿ ಏನು ಬಡಿಬೇಕು? ಇದಾಯ್ತಲ್ವಾ. ನೆಕ್ಸ್ಟ್ +1ಗೆ -1, -1/1 -1/1. ಇಲ್ಲಿ ರೆಫರೆನ್ಸ್ ಬಂದು R2. 0 ಮಾಡ್ತಿರೋದು R4 ಎಲಿಮೆಂಟ್ನ. ಈ ಥರ ಬರ್ಕೋಬೇಕು. ಇಲ್ಲಿ R3 ಗಿವ್ಸ್ ರೆಸ್ಟು. 1 × R3 ಅಂದರೆ R3. -1 × R2 ಅಂದರೆ R2. R4 ಗಿವ್ಸ್ ರೆಸ್ಟು. 1 × R4 ಅಂದರೆ R4. -1 × R2 ಅಂದರೆ R2. ಇದನ್ನ ಇಲ್ಲಿ ಬರ್ಕೊಳ್ಳೋಣ. R3 ಗಿವ್ಸ್ ರೆಸ್ಟು. R3 - R2. R4 ಗಿವ್ಸ್ ರೆಸ್ಟು. R4 - R2. ಇಲ್ಲೇನು ಮಾಡ್ಬೇಕು ನೀವು ನೋಡಿ, R1 ರಿಪ್ಲೇಸ್ ಬೈ ಇಲ್ಲ ಅದಕ್ಕೆ ಬರೀ ಎ, R2 ರಿಪ್ಲೇಸ್ ಬೈ ಇಲ್ಲ ಅದಕ್ಕೆ ಬರೀ ಬಿ, R3 ರಿಪ್ಲೇಸ್ ಬೈ ಇದೆ, R3 - R2 ಇದೆ ಅದಕ್ಕೆ C - B, R4 ರಿಪ್ಲೇಸ್ ಬೈ ಇದೆ ಅದಕ್ಕೆ D - B. ಇದನ್ನ ನೋಡಿ ಯಾವ ಥರ ಮಾಡೋದು. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳೋಣ. ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ ಮೈನಸ್ ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಡಿ ಮೈನಸ್ ಆಲ್ಫಾ ಬಿ. ಕ್ಯಾಲ್ಕುಲೇಟರ್. ಎ ಅಂದರೆ 1, ಬಿ ಅಂದರೆ 0, ಸಿ ಅಂದರೆ 0, ಡಿ ಅಂದರೆ 0. ಆನ್ಸರ್ 1. ನೆಕ್ಸ್ಟ್ ಎ ಅಂದರೆ 0, ಬಿ ಅಂದರೆ 1, ಸಿ ಅಂದರೆ 1, ಡಿ ಅಂದರೆ 1. 0 1 0 0. ಎ ಅಂದರೆ 1, ಬಿ ಅಂದರೆ -3, ಸಿ ಅಂದರೆ -3, ಡಿ ಅಂದರೆ -3. 1 -3 0 0. ಎ ಅಂದರೆ 1, ಬಿ ಅಂದರೆ -1, ಸಿ ಅಂದರೆ -1,
डी ಅಂದ್ರೆ ಮೈನಸ್ 1 ಇಲ್ಲಿ 1 ಮೈನಸ್ 1 0 0 ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನಾನ್ ಜೀರೋ ಜೀರೋ ರೋಸ್ ಎಷ್ಟಿದೆ ನೋಡಿ ಒಂದು ಇಲ್ಲಿ ಕ್ರಾಸ್ ಮಾರ್ಕ್ ಹಾಕ್ತೀನಿ ಇದು ಎಲ್ಲಾ ಎಲಿಮೆಂಟ್ 0 ಇದ್ರೆ 0 ರೋ 0 ರೋ ಇದ್ರೆ ಕ್ರಾಸ್ ಮಾರ್ಕ್ ಇಲ್ಲಿ ಎಲ್ಲಾ ಎಲಿಮೆಂಟ್ 0 ಇಲ್ಲ ಅದಕ್ಕೆ ರೈಟ್ ಮಾರ್ಕ್ ಹಾಕಿ ಇಲ್ಲೂ ಎಲ್ಲಾ ಎಲಿಮೆಂಟ್ 0 ಇಲ್ಲ ಅದಕ್ಕೆ ರೈಟ್ ಮಾರ್ಕ್ ಹಾಕಿ ದೇರ್ಫೋರ್ ರ್ಯಾಂಕ್ ಇಲ್ಲಿ ನಂಬರ್ ಆಫ್ ರೈಟ್ ಮಾರ್ಕ್ ಎಷ್ಟು ಇರುತ್ತೆ ಅದೇ ರ್ಯಾಂಕ್ ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು ನಾಕ್ ಐಕೊಳ್ಳಿ ಈಗ ಎಕ್ಸಾಂಪಲ್ ಎಲ್ಲಾ 0 ಇದ್ರೆ ಕ್ರಾಸ್ ಮಾರ್ಕ್ ಹಾಕೊಳ್ಳಿ ಎಲ್ಲಾ 0 ಇದ್ರೆ ಕ್ರಾಸ್ ಮಾರ್ಕ್ ಎಲ್ಲಾ 0 ಇಲ್ಲ ಅಂದ್ರೆ ರೈಟ್ ಮಾರ್ಕ್ ಹಾಕಿ ನಂಬರ್ ಆಫ್ 0 ಬಂದು 2 ಆಗುತ್ತೆ ಥ್ಯಾಂಕ್ ಯು Rank of A is 2.